ನಾನು ಸಂಸತ್ ಸದಸ್ಯರಾದಮೇಲೆ ಫಸ್ಟ್ ಮೊಟ್ಟ ಮೊದಲನೇ ಬಾರಿಗೆ ಭಾಗವಹಿಸ್ತಾರೋ ಈ ಕನ್ನಡ ರಾಜ್ಯೋತ್ಸವ ಒಂದು ಆಚರಣೆ, ತುಂಬ ಹೆಮ್ಮೆ ಆಗುತ್ತೆ, ನನಗೆ ತುಂಬ ಸಂತೋಷ ಅನಿಸುತ್ತೆ. ಮೇಡಮ್, ಟಿಪ್ಪು ವಿಚಾರವಾಗಿ ಮತ್ತೆ ಮತ್ತೆ ಪಠ್ಯಪುಸ್ತಕದಿಂದ ಕೈ ಬಿಡಬೇಕು ಕನ್ನಡ ಸ್ವಾತಂತ್ರ್ಯ ಹೋರಾಟ ಅಲ್ಲ, ಅದರ ಬಗ್ಗೆ ಇನ್ನೇನು ಒಂದು ಫೈನಲ್ ಡೆಸಿಷನ್ ಏನು ತಗೊಂಡಿಲ್ಲ. ಖಂಡಿತ ಅವರು ಯಾರ್ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಅವರ ಒಂದು ಸಜೆಷನ್ಸ್ನೆಲ್ಲ ತಗೊಂಡೇ ಮಾಡ್ತಾರೆ ಅಂತ ನನ್ನ ನಂಬಿಕೆ. ಇಲ್ಲ, ಪರ ವಿರುದ್ಧ ಅಂತ ಏನಲ್ಲ, ನಿಜ ಏನು ಅಂತ ಗೊತ್ತಾಗ್ಬೇಕು ಜನಕ್ಕೆ. ಯಾವತ್ತೂ ನಿಜವನ್ನ ಮುಚ್ಚಿಡಬಾರ್ದು, ಸುಳ್ಳನ್ನ ನಾವು ಪ್ರಚಾರ ಮಾಡಬಾರ್ದು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಹೊರಬಿದ್ದಿದೆ, ನನಗೆ ಈಗ ಪಕ್ಷ ಏನಕ್ಕೆ ಬೇಕು? ನನಗೆ ಜನ ಇದ್ದಾರೆ, ಅವರು ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಆ ಜವಾಬ್ದಾರಿನ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ. ಸದ್ಯಕ್ಕೆ ನನಗೆ ಪಕ್ಷ ಅಥವಾ ಇನ್ನೊಂದು ಅಂತ ಏನು ನನ್ನ ಇದರಲ್ಲಿ ಇಲ್ಲ. ಇನ್ನೊಂದು ವಿಚಾರ, ಅಭಿಷೇಕ್ ಅವರು ಮುಂದಿನ ವಿಧಾನಸಭಾ ಚುನಾವಣೆ ಮದ್ದೂರಿಂದ ಸ್ಪರ್ಧಿಸ್ತಾರೆ ಮಾತುಕತೆ. ಈಗ ಮುಂದಿನ ಚುನಾವಣೆ ಬೇಕಾದಷ್ಟು ಟೈಮ್ ಇದೆ ಸದ್ಯಕ್ಕೆ. ಈಗ ಅವರು ಪಿಕ್ಚರ್ ಸಿನಿಮಾದಲ್ಲಿ ಒಂದಷ್ಟು ಬೆಳಿಬೇಕು, ಎಸ್ಟಾಬ್ಲಿಷ್ ಆಗಬೇಕು ಅಂತ ಇದ್ದಾರೆ, ಅದರ ಇದರಲ್ಲೇ ಇದೆ ಅವ್ರ ಫೋಕಸ್. ಸದ್ಯಕ್ಕೆ ಅವರು ರಾಜಕಾರಣದಲ್ಲಂತೂ ಇಲ್ಲ. ಬಂದರೆ ಸಪೋರ್ಟ್ ಇದೆ ಅಲ್ಲ, ನೋಡೋಣ. ಈಗ ಈ ನಾನು ಬರ್ತೀನಿ ಅಂತ ನಾನು ಅನ್ಕೊಂಡಿದ್ನ, ಇದೇ ಒಂದು ಆಕಸ್ಮಿಕ. ಸೊ ಅವಾಗ ಏನಾಗುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನೊಂದು ವಿಚಾರ, ಅಭಿಷೇಕ್ ಅವರು ಮುಂದಿನ ವಿಧಾನಸಭಾ ಚುನಾವಣೆ ಮದ್ದೂರಿಂದ ಸ್ಪರ್ಧಿಸ್ತಾರೆ ಮಾತುಕತೆ. ಈಗ ಮುಂದಿನ ಚುನಾವಣೆ ಬೇಕಾದಷ್ಟು ಟೈಮ್ ಇದೆ ಸದ್ಯಕ್ಕೆ. ಈಗ ಅವರು ಪಿಕ್ಚರ್ ಸಿನಿಮಾದಲ್ಲಿ ಒಂದಷ್ಟು ಬೆಳಿಬೇಕು, ಎಸ್ಟಾಬ್ಲಿಷ್ ಆಗಬೇಕು ಅಂತ ಇದ್ದಾರೆ, ಅದರ ಇದರಲ್ಲೇ ಇದೆ ಅವ್ರ ಫೋಕಸ್. ಸದ್ಯಕ್ಕೆ ಅವರು ರಾಜಕಾರಣದಲ್ಲಂತೂ ಇಲ್ಲ. ಬಂದರೆ ಸಪೋರ್ಟ್ ಇದೆ ಅಲ್ಲ, ನೋಡೋಣ. ಈಗ ಈ ನಾನು ಬರ್ತೀನಿ ಅಂತ ನಾನು ಅನ್ಕೊಂಡಿದ್ನ, ಇದೇ ಒಂದು ಆಕಸ್ಮಿಕ. ಸೊ ಅವಾಗ ಏನಾಗುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು.